ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಸೈಬರ್ ಕಳ್ಳರಿಂದ 20 ಲಕ್ಷ ರು ಕಳೆದುಕೊಂಡ ಅತಿಥಿ ಉಪನ್ಯಾಸಕ. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ತಾಲೂಕಿನ ಮುರುಗಮಲ ಹೋಬಳಿಯ ಕೊತ್ತಪಲ್ಲಿ ಗ್ರಾಮದ 38 ವರ್ಷದ ಭಾಸ್ಕರ್ ಎಂಬಾತ ಸೈಬರ್ ವಂಚಕರಿಂದ ಒಟ್ಟು 20,69,296 ರೂಪಾಯಿಗಳನ್ನು ಕಳೆದುಕೊಂಡಿದ್ದು, ಈ ಬಗ್ಗೆ ಚಿಕ್ಕಬಳ್ಳಾಪುರ ಸೈಬರ್ ಠಾಣೆಗೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ. ವಂಚನೆಗೆ ಒಳಗಾಗಿರುವ ಭಾಸ್ಕರ್ ಮೊಬೈಲ್ಗೆ ಕಳೆದ 2024 March 8 ಮೊಬೈಲ್ನ ಆರ್ಟ್ಸ್ರಲ್ಲಿ ಸ್ಟಾಕ್ ಮಾರ್ಕೆಟ್ ವಿಜಯ KDU ಎಂಬ ಹೆಸರಿನಿಂದ ಏಷ್ಯನ್ ಇನ್ವೆಸ್ಟರ್ ಆಗಿದ್ದು ಓಟು ಕೊಡಿ ಎಂದು ಬಂದ ಸದರಿ ಮೆಸೇಜ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಭಾಸ್ಕರ್ಗೆ ಆನ್ಲೈನ್ನಲ್ಲಿ ಓಟು ಮಾಡಿದ್ದು, ನಿಮ್ಮ ಓಟಿನಿಂದ ನೀವು ಇನ್ ಆಗಿದ್ದು ನಿಮಗೆ US ಸ್ಟಾಕ್ನ ಬಗ್ಗೆ ತೆಗೆದುಕೊಳ್ಳುವುದು ಮತ್ತು ಮಾರಾಟ ಮಾಡೋ ಬಗ್ಗೆ ನಿಮಗೆ ಸಲಹೆ ಮಾಡುವುದಾಗಿ ಮೆಸೇಜ್ ಮಾಡಿದ್ದಾರೆ. ಅದರಂತೆ ಭಾಸ್ಕರ್ ಸ್ಟಾಕನ್ನು ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ಮಾಡುತ್ತಿದ್ದು, ಅದರಿಂದ ಬಂದ ಲಾಭಾಂಶವು ಪ್ರೈವೇಟ್ ಅಕೌಂಟ್ನಲ್ಲಿ ಡಾಲರ್ ಆಗಿ ಬಂದು ಹಣ ದಿನೇ ದಿನೇ ಹೆಚ್ಚುತ್ತಿದ್ದು, ಸದರೆ ಪ್ರೈವೇಟ್ ಅಕೌಂಟ್ನಲ್ಲಿರುವ ಡಾಲರ್ ಹಣವನ್ನು ಇಂಡಿಯನ್ ರೂಪಾಯಿಗೆ ಕನ್ವರ್ಟ್ ಮಾಡಿ ಡ್ರಾ ಮಾಡಲು ಭಾಸ್ಕರ್ ಟ್ರೈ ಮಾಡಿದಾಗ ವೈಯಕ್ತಿಕ ಟ್ಯಾಕ್ಸ್ ಹಣ ಕಟ್ಟಬೇಕೆಂದು ಹೇಳಿ ವಂಚಕರು ವಿವಿಧ ಬ್ಯಾಂಕುಗಳಿಂದ ಆತನಿಂದ ಒಟ್ಟು 20,69,296 ರೂಪಾಯಿಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ಹಣವನ್ನು ವಿತ್ಡ್ರಾ ಮಾಡಲು ಅವಕಾಶ ನೀಡದೆ ನಂತರ ಅವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರುವ ಬಗ್ಗೆ ವಂಚನೆಗೆ ಒಳಗಾಗಿರುವುದಾಗಿ ತಿಳಿಸಿದ ಭಾಸ್ಕರ್ ತನ್ನ ಬ್ಯಾಂಕ್ ಖಾತೆಯಿಂದ ಒಟ್ಟು 20,69,296 ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಮೋಸ ಮಾಡಿರುವ ಬಗ್ಗೆ ಸೈಬರ್ ವಂಚಕರನ್ನು ಪತ್ತೆ ಮಾಡಿ ನ್ಯಾಯ ದೊರಕಿಸಿಕೊಡುವಂತೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ರೀತಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಗುಡ್ಡೆ ಗ್ರಾಮದ ಅತಿಥಿ ಶಿಕ್ಷಕರೊಬ್ಬರು ಟೆಲಿಗ್ರಾಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಎಂಬುದಾಗಿ ಮೆಸೇಜ್ ಕಳಿಸಿದ ನಂತರ ಶಾಪರ್ ಅಪ್ರೂವ್ಡ್ ಎಂಬ ವೆಬ್ಸೈಟ್ನ ಲಿಂಕನ್ನು ಕಳಿಸಿ ಅದರಿಂದ ಸೈಬರ್ ಕಳ್ಳರು ಒಟ್ಟು 1,22,919 ರು ಹಣವನ್ನು ಹಾಕಿಸಿಕೊಂಡು ಮೋಸ ಮಾಡಿರುವ ಘಟನೆ ನಡೆದಿದ್ದು, ಅವರೂ ಸಹ ಸೈಬರ್ ಠಾಣೆಗೆ ದೂರು ಸಲ್ಲಿಸಿದ್ದು ಸದರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಉಪನ್ಯಾಸಕರು ಮತ್ತು ಶಿಕ್ಷಕರೊಬ್ಬರು ಸೈಬರ್ ಕಳ್ಳರ ಬಲೆಗೆ ಬಿದ್ದು ಲಕ್ಷಾಂತರ ರು ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಇನ್ನಾದರೂ ಸಾರ್ವಜನಿಕರು ನಕಲಿ ಲಿಂಕ್ಗಳ ಬಗ್ಗೆ, ಸೈಬರ್ ವಂಚಕರ ಬಗ್ಗೆ ಎಚ್ಚೆತ್ತುಕೊಂಡು ಇರುವಂತೆ ಚಿಂತಾಮಣಿ ಉಪವಿಭಾಗದ DYSP ಮತ್ತು ಚಿಂತಾಮಣಿ ಮತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಮನವಿ ಮಾಡಿದ್ದಾರೆ.